ನಮಸ್ಕಾರ ಹೇಳಿ. ಪ್ರತಿ ಬಾರಿ ಒಂದಿಷ್ಟು ವಿಶೇಷತೆಗಳೊಂದಿಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ, ಒಂದ್ಕಡೆ ಸಂಕಟ ಇನ್ನೊಂದ್ ಕಡೆ ಸಂಭ್ರಮ. ಸಂಕಟ ಸರ್, ಸಂಕಟ ಸಂಭ್ರಮ ಜೊತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸರ್, ಡೈಲಿ ಫಿಲಮ್ ಟೀಮರ್ ಡೈಲಿ ಒಂದೊಂದು ಬಿಡಲಿ ಸರ್, ಈ ಫಿಲಮ್ ಬಗ್ಗೆ ಡೈಲಿ ಒಂದೊಂದು ಬಿಡಲಿ, ಡೈಲಿ ಸಂಭ್ರಮ ಮಾಡೇ ಮಾಡ್ತೀವಿ ಸರ್. ಯಾಕಂದರೆ ಒಂದೊಂದು ಸಲನೂ ಕೂಡ ನಾವು ಈ ಏನೇ ಒಂದು ಅವ್ರು ಬಿಡ್ತೀವಿ ಅಂದಾಗ ಕಾತರದಿಂದ ಕಾಯ್ತಾ ಇದ್ದೀವಿ. ಯಾಕಂದರೆ ಈ ಮೊನ್ನೆ ಒಂದಷ್ಟು ಎರಡು ಸ್ಟಾರ್ ಕ್ಯಾಸ್ಟ್ಗಳದ್ದು ಬರ್ಡೇ ಆಯಿತು ಸರ್, ಆ ಟೈಮಲ್ಲಿ ನಾವು ನೈಟಲ್ಲಿ ಹತ್ಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಎಲ್ಲರೂ. ಇನ್ನು ಮುಂದಕ್ಕೆ ಮೇಡಮ್ ಪ್ಲೀಸ್ ಇಡಿ ಮೇಡಮ್, ಇನ್ನು ಮುಂದಕ್ಕೆ ಏನು ನಮಗೆ ಇನ್ನು ಮುಂದಕ್ಕೆ ಯಾವ ಹೀರೋ ನಮಗೆ ಏನು ಅನ್ನೋದು ನಮಗೆ ಒಂಥರ ತಳಮಳ ಆಗಿಬಿಟ್ಟಿದೆ ಸರ್. ಈಗ ಮೊನ್ನೆ ಒಂದೆರಡು ಹೀರೋದು ಬರ್ಡೇ ಆಯಿತು ಸರ್. ಆ ಟೈಮಲ್ಲಿ ಓಕೆ, ಮೊನ್ನೆ ಒಂದು ಎರಡು ಹೀರೋದು ಬರ್ಡೇ ಆಯಿತು ಸರ್. ಆ ನೈಟು ನಾವೆಲ್ಲರೂ ಕೂಡ 12 ಗಂಟೆಗೆ ಅವ್ರ ಅಭಿಮಾನಿಗಳು ಕೂಡ ನಮ್ಮ ಸ್ನೇಹಿತರು, ಅವ್ರಗಳ ಸ್ಟೇಟಸ್ ಹಾಕೊಂಡಾಗ ನಾವೆಲ್ಲರೂ ಒಂದು ಇಬ್ಬರು ಮೂವರು ಅಭಿಮಾನಿಗಳು ಚೋರಾಗಿ ಹತ್ಕೊಬಿಟ್ಟಿದ್ದೀವಿ. ಯಾಕಂದರೆ ನಮ್ಮ ಹೀರೋ ಇಲ್ಲ, ನೆಕ್ಸ್ಟ್ ಅವ್ರಿಗೆ ಅವ್ರ ಬರ್ಡೇ ಮಾಡಬೇಕು ಅಂದರೆ ನಮಗೆ ಏನೂ ಇಲ್ಲ ಇವಾಗ ಅನ್ನೋ ಥರ. ಅದಕ್ಕೆ ಈ ಎಲ್ಲ ಈಗ ಟೀಸರು ಮಾಡಿದ್ವಿ, ಟ್ರೈಲರು ಮಾಡಿದ್ವಿ, ಪೋಸ್ಟರ್ನು ರಿಲೀಸ್ ಮಾಡಿದ್ವಿ. ಯಾಕಂದರೆ ಈಗ ನಮಗೆ ಸಿಕ್ಕಿರುವಂಥ ಒಂದು ಬಂಗಾರ ಅಂತ ಹೇಳ್ಬೋದು, ಎಷ್ಟು ಆಗುತ್ತೋ ಅಷ್ಟು ತೊಡ್ಕೊಬಿಡ್ಬೇಕು. ಅದೇ ಥರ ನಾವು ಎಲ್ಲನೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದನ್ನು ಬಿಟ್ಟಿಲ್ಲ, ಇದನ್ನು ಸಹ ಮಾಡಲೇಬೇಕು. ಯಾಕಂದರೆ ನಮಗೆ ಸಂಭ್ರಮ ಅಂತ ಇರೋದೇ ಇನ್ನೊಂದು 8-9 ಸಂಭ್ರಮಗಳು, ಅದನ್ನೇ ಮಾಡಿದ್ದೀವಿ ಸರ್. ಮತ್ತು ಹಾಡಿನ ಬಗ್ಗೆ ಹೇಳಬೇಕು ಅಂದರೆ ಹಾಡು ಮಾತ್ರ ಹೆಂಗಿದೆ ಅಂದರೆ ಕೆಲವೊಂದು ಪದಗಳನ್ನ ಯೂಸ್ ಮಾಡಿದ್ದಾರೆ ಸರ್, ಅದು ಈ ರಾಜವಂಶಕ್ಕೆ ಅಂತಲೇ ಇದೆ ಸರ್. ಆ ಗತ್ತು ಆ ಗಮ್ಮತ್ತು ಬರೋದು ರಾಜವಂಶಕ್ಕೆ ಮಾತ್ರ. ಅದಷ್ಟು ಪದಗಳನ್ನ ಯೂಸ್ ಮಾಡಿದ್ದಾರೆ ಕೆಲವೊಂದು ರಾಜವಂಶ ಅನ್ನೋದು ಸಿಂಹದ ಬಗ್ಗೆ ವರ್ಣಿಸಿದ್ದಾರೆ, ಹೇಳೋಕ್ಕಾಗಲ್ಲ ಸರ್ ಮಾತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್.